ನಮಗೆ ಇನ್ನೊಂದು ಇವತ್ತಿನ ಮೈಂಡ್ ಸೆಟ್ ಏನು ಅಂತಂದ್ರೆ, ನಮ್ಮ ಪಾಲಿಗೆ ಆದ್ರೂ ಮುಗಿದೋಯ್ತು, ನೆಕ್ಸ್ಟ್ ಜನರೇಷನ್ ಏನಾದ್ರೂ ಆಗ್ಲಿ ಹಾಳಾಗೋಗ್ಲಿ ನಾವು, ಅದೊಂದು ಯೋಚನೆ ಇದೆ. ನೆಕ್ಸ್ಟ್ ನಾವೇ ಇನ್ನೊಂದು ಸರ್ತಿ ಹುಟ್ಟಿ ಬರ್ಲಿಕ್ಕಿದೆ, ಇದೇ ಕೊಳೆಯಲ್ಲಿ ಹುಟ್ಟಿ ಬರ್ಬೇಕು ನಾವು. ನಾವು ಉಳಿಸಿದ್ರೆ ಮಾತ್ರ ನೆಕ್ಸ್ಟ್ ಹುಟ್ಟುವಾಗ ನಾವು ಒಳ್ಳೆಯ ಜಾಗದಲ್ಲಿ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಒಂದು ಕರ್ಮ ಸಿದ್ಧಾಂತ ಇಂತಿದೆ, ಇದು ಗೊತ್ತಿದ್ರೆ ಮಾತ್ರ ನಾವು ಮಾಡುವ ಕೆಲಸದಲ್ಲಿ ಒಳಿತು ಕೆಡುಕುಗಳ ಬಗ್ಗೆ ಎಚ್ಚರ ಬರುತ್ತೆ ನಮಗೆ. ನಾವೇ ಅದನ್ನು ನಿರಾಕರಿಸಿದ್ರೆ ನಮ್ಮ ಪರಿಸರ ಕೂಡ ನಮ್ಮನ್ನು ಹಾಗೆ ಚೆನ್ನಾಗಿ ನಿರಾಕರಿಸಿ. ಪ್ರಕೃತಿಯ ಸ್ವಭಾವ ಏನು ಅಂದರೆ, ನಾವು ಅದನ್ನು ಎಷ್ಟು ರಕ್ಷಣೆ ಮಾಡ್ತೀವೋ ಅಷ್ಟು ಅದನ್ನು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಧರ್ಮವೂ ಹಾಗೆ, ನಾವು ಧರ್ಮವನ್ನು ಉಳಿಸುವುದು ಅಂದರೆ ಪ್ರಕೃತಿಯ ರಕ್ಷಣೆಯೂ ಒಂದು ಧರ್ಮವೇ. ಆ ಧರ್ಮವನ್ನು ನಾವು ಎಷ್ಟು ಪಾಲಿಸ್ತೀವೋ, ಶಾಸ್ತ್ರವನ್ನು ಉಳಿಸುವುದು ಧರ್ಮ, ಪ್ರಕೃತಿಯನ್ನು ಉಳಿಸುವುದು ಒಂದು ಧರ್ಮ, ನಮ್ಮ ಸಂಸ್ಕೃತಿಯನ್ನು ಉಳಿಸುವುದು ಒಂದು ಧರ್ಮ. ಅದನ್ನು ರಕ್ಷಣೆ ಮಾಡಿದ್ರೆ ನಮಗೂ ಪ್ರತಿಫಲವಾಗಿ ರಕ್ಷಣೆ ಸಿಗುತ್ತೆ. ಆ ರಕ್ಷಣೆಯ ದೃಷ್ಟಿಯಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡುವಂತಹ ತಂದೆ ತಾಯಿಗಳ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾದದ್ದು ಅತ್ಯಂತ ಅಗತ್ಯದ ಕರ್ತವ್ಯ. ಮುತುವರ್ಜಿ ವಹಿಸಿ ನಾವು ಮಾಡಬೇಕಾದ ಜವಾಬ್ದಾರಿ ಅದು. ಅದನ್ನು ಮಾಡುವುದಕ್ಕೆ ಇವತ್ತು ಹೊಸ ಹೊಸ ಪ್ರಯೋಗಗಳು ಎಲ್ಲೆಲ್ಲಿ ನಡೀತಾ ಇದೋ ಆ ಕಡೆಗೆ ನಾವು ಸ್ವಲ್ಪ ತಲೆ ಹಾಕಬೇಕು.